ಮಹದಾಯಿ ಹೋರಾಟದ ಕರ್ನಾಟಕ ಬಂದ್ ಬಿಸಿ ಮಂಗಳೂರಿಗೂ ತಟ್ಟಿದೆ. ಮಂಗಳೂರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಸ್ಥಗಿತಗೊಂಡಿದ್ದು ಸಾರ್ವಜನಿಕರು ಸಂಚಾರಕ್ಕಾಗಿ ಪರದಾಡುವಂತಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ನಡೆಸಿರುವ ವಾಕ್ಥ್ರೂ ಇಲ್ಲಿದೆ ನೋಡಿ. ಮಹದಾಯಿಗಾಗಿ ಕರ್ನಾಟಕ ಬಂದ್ ಪರಿಣಾಮ ಮಂಗಳೂರಿಗೆ ತಟ್ಟದೇ ಇದ್ರು ಮಂಗಳೂರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ ಸ್ಥಗಿತಗೊಂಡಿದೆ. ನಾವು ಇವಾಗ ಇರುವಂಥದ್ದು ಮಂಗಳೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ. ಇಲ್ಲಿ ಯಾವುದೇ ಬಸ್ಗಳು ಮೂವ್ಮೆಂಟ್ ಕಾಣ್ತಾ ಇಲ್ಲ. ಬೆಂಗಳೂರಿನಿಂದ ಹಾಗೂ ಇತರ ಜಿಲ್ಲೆಗಳಿಂದ ಬಂದಂತಹ ಬಸ್ಗಳು ಇಲ್ಲಿ ಹಾಲ್ಟ್ ಆಗ್ತಾ ಇದೆ. ಹೊರತುಪಡಿಸಿ ಇಲ್ಲಿಂದ ಯಾವುದೇ ಬಸ್ಗಳು ಮೂವ್ಮೆಂಟ್ ಆಗ್ತಾ ಇಲ್ಲ. ಕೆಎಸ್ಆರ್ಟಿಸಿ ಇಲಾಖೆ ಸಂಪೂರ್ಣವಾಗಿ ಈ ಒಂದು ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದಂತಿದೆ. ಎಲ್ಲ ಬಸ್ಗಳು ಇಲ್ಲಿದ್ದಾವೆ. ಇದರಿಂದಾಗಿ ಸಾಕಷ್ಟು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ದೂರದ ಊರುಗಳಿಂದ ಮಂಗಳೂರಿಗೆ ಬಂದಂತಹ ಪ್ರಯಾಣಿಕರಿಗೆ ಇಲ್ಲಿಂದ ಬೇರೆ ಕಡೆ ಹೋಗೋದಕ್ಕೆ ಯಾವುದೇ ಬಸ್ ಸಿಗ್ತಾ ಇಲ್ಲ. ಪರಿಣಾಮವಾಗಿ ಎಲ್ಲ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಪ್ರಯಾಣಿಕರು ಕೂತ್ಕೊಂಡು ಬಸ್ಗಾಗಿ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ನಮ್ಮ ಜೊತೆ ಒಬ್ಬರು ಪ್ರಯಾಣಿಕರು ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್, ನೀವೆಲ್ಲಿಂದ ಬಂದಿದ್ದೀರಾ? ಈಗ ಬಸ್ ಸಿಗ್ತಾ ಇದೆಯಾ ನಿಮಗೆ? ಹಾಸನದಿಂದ ಬಂದಿದ್ದೀವಿ. ನೀವು ಹಾಸನಿಗೆ ಹೋಗಬೇಕು. ಬೆಳಗ್ಗೆ 6 ಗಂಟೆಯಿಂದ 5 ಗಂಟೆಯಿಂದ ಬಂದಿದ್ದೀವಿ. ಇಲ್ಲಿ ಯಾವುದೇ ರೀತಿ ಬಸ್ ಮೂವ್ಮೆಂಟ್ ಆಗ್ತಾ ಇಲ್ಲ. ಭಾರಿ ತೊಂದರೆ ಆಗ್ತಾ ಇದೆ. ತೊಂದರೆ ಅನ್ನೋದಕ್ಕಿಂತಲೂ ನಮಗೆ ತೊಂದರೆ ಇಲ್ಲ. ಇವತ್ತೊಂದು ದಿವಸ ಬಸ್ ಆದರೂ ಪರವಾಗಿಲ್ಲ. ಮಹದಾಯಿ ಯೋಜನೆ ಇದಾದರೆ ನಮಗೆ ಅದೇ ಸಂತೋಷ. ನಿಮ್ಗೆ ಗೊತ್ತಿತ್ತು ಸ್ಟ್ರೈಕ್ ಇದ್ದಿದ್ದು ಗೊತ್ತಿರಲಿಲ್ವಾ ನೀವು ಬರುವಾಗ? ಗೊತ್ತಿತ್ತು, ಬಟ್ ಈ ಥರ KSRTC ಬಸ್ ನಿಲ್ಲುತ್ತೆ ಅಂತ ಗೊತ್ತಿಲ್ಲ. ಈ ಥರ KSRTC ಅವರು ಕೂಡ ಬೆಂಬಲ ಕೊಡ್ತಾರಂತ ಗೊತ್ತಿಲ್ಲ. ಹಾಗಾಗಿ KSRTC ಬಸ್ ಒಳ್ಳೆ ನಿರ್ಧಾರ ತಗೊಂಡಿದೆ. ನಮಗೆ ತೊಂದರೆ ಆದರೂ ಪರವಾಗಿಲ್ಲ. ಕರ್ನಾಟಕಕ್ಕೆ ಮಹದಾಯಿ ನೀರು ಸಿಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ನೀವೆಲ್ಲಿಂದ ಬಂದಿದ್ದೀರಾ? ನಿಮಗೆ ನೀವು ಆ ಥರ ತೊಂದರೆ ಅನುಭವಿಸ್ತಾ ಇದ್ದೀರಾ? ನಾವು ಹಾಸನದಿಂದ ಬಂದಿದ್ದೇವೆ. ಬಟ್ ಅದರಲ್ಲಿ ಫಸ್ಟು KSRTC ಬಂದಂತ ಏನು ಹೇಳಿರಲಿಲ್ಲ. ಬಟ್ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯಿತು KSRTC ಬಸ್ ಎಲ್ಲ ಸ್ಟಾಪ್ ಆಗಿದ್ದಾವೆ ಅಂದ್ಬಿಟ್ಟು. ಏನು ಮಾಡೋದು, ಟ್ರೈ ಮಾಡ್ತೀವಿ ನೋಡೋಣ, ಬಿಡ್ತಾರೆ ಅಂದ್ಬಿಟ್ಟು. ಬಿಡಲಿಲ್ಲ ಅಂದರೆ ಬೇರೆ ಯಾವ್ದಾರ ವೆಹಿಕಲ್ ಮಾಡ್ಕೊಂಡು ಹೋಗೋದಷ್ಟೇ ಮುಂದೆ. ಸೊ ಇಲ್ಲಿ ನೋಡಬಹುದು ಒಂದು ಪ್ರಮುಖವಾಗಿ ಈ ಪ್ರಯಾಣಿಕರು ಇಲ್ಲಿ ಪರದಾಡ್ತಾ ಇದ್ರು. ಅವರು ಹೇಳ್ತಾ ಇರುವಂತದ್ದು, ನಾವು ಇವತ್ತು ಕಷ್ಟಪಟ್ಟರು ಪರವಾಗಿಲ್ಲ, ನಮಗೆ ಮಹದಾಯಿ ನೀರು ಬೇಕು, ಕರ್ನಾಟಕಕ್ಕೆ ಮಹದಾಯಿ ನೀರು ಬೇಕು ಎಂಬ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಮಹದಾಯಿ ಬಂದಿದ್ದಾಗಿ ಮಂಗಳೂರಿನ ಇತರ ಭಾಗದಲ್ಲಿ ಯಾವುದೇ ರೀತಿಯಲ್ಲಿ ಜನಜೀವನಕ್ಕೆ ತೊಂದರೆ ಆಗದೇ ಇದ್ರು. KSRTC ಬಸ್ ಸ್ಥಗಿತಗೊಂಡಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಇಲ್ಲಿಯ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ. ವಿಡಿಯೋ ಜರ್ನಲಿಸ್ಟ್ ಕಿರಣ್ ಕುಮಾರ್ ಜೊತೆ ಇರ್ಷಾದ್ ಉಪ್ಪಿನಂಗಡಿ, ಸುದ್ದಿ TV, ಮಂಗಳೂರು. ಒಂದ್ ಕಡೆಯಲ್ಲಿ ಬೆಂಗಳೂರಿನಲ್ಲೂ ಪ್ರತಿಭಟನೆ ಕಾವು ಜೋರಾಗಿದ್ರೆ ಮಂಗಳೂರಿಗೂ ಕೂಡ ಈ ಪ್ರತಿಭಟನೆ ಕಾವು ಮತ್ತಷ್ಟು ಹೆಚ್ಚಾಗಿದೆ ಅನ್ನೋದು ತಿಳಿದು ಬರ್ತಿರುವಂತ ಮಾಹಿತಿ ನಮ್ಮ ಪ್ರತಿನಿಧಿ ಇರ್ಷಾದಲ್ಲಿನ ಚಿತ್ರಣವನ್ನು ತೋರಿಸಿಕೊಟ್ಟು. ಅಲ್ಲಿನ ಮಂಗಳೂರಿನ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಒಂದ್ ಕಡೆ ಪರದಾಡ್ತಾ ಇದ್ರೆ ಬಸ್ ಎಲ್ಲೂ ಕೂಡ ಡಿಪೋದಲ್ಲೇ ಬಂದಾಗಿ ನಿಂತಿರುವಂಥದ್ದು. ಹಾಗೆ ಪ್ರಯಾಣಿಕರು ಕೂಡ ಹೇಳ್ತಿರುವಂತ ಮಾತು, ಬಂದಿಗೆ ತೊಂದರೆ ಆದರೂ ಪರವಾಗಿಲ್ಲ ನಮಗೆ, ಆದರೆ ಮಹದಾಯಿ ಆ ಒಂದು ಸಮಸ್ಯೆ ಇತ್ಯರ್ಥ ಆಗಬೇಕು ಅನ್ನೋ ರೀತಿಯಲ್ಲಿ ಜನರು ಕೂಡ ಸ್ಪಂದನೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ.